ಬೆಳಿಗ್ಗೆ ಚಾಮುಂಡಿ ತಾಯಿಯ ದರ್ಶನವನ್ನ ಪಡ್ಕೊಂಡಿದ್ದೇನೆ. ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದಿದೆ, ಒಂದು ಒಳ್ಳೆಯ ಆಡಳಿತವನ್ನ ಕೊಡಬೇಕು ಅಂತೇಳಿ ನಾವೆಲ್ಲ ಸಂಕಲ್ಪ ಮಾಡಿದ್ದೇವೆ. ಅದಕ್ಕಾಗಿ ತಾಯಿಯಲ್ಲಿ ಆಶೀರ್ವಾದ ಕೇಳಿದ್ದೇನೆ. ನಾವು ಸುಗಮವಾಗಿ 5 ವರ್ಷ ಸತತವಾಗಿ ರಾಜ್ಯದ ಸೇವೆಯನ್ನು ಮಾಡಬೇಕು. ನಾವೆಲ್ಲರೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂಥೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ಮತ್ತು ಯಾವಾಗಲೂ ಒಡೆಯರವರಿಗೆ ನನಗೆ ಭಾಳ ಒಂದು ರೀತಿಯಲ್ಲಿ ಸ್ನೇಹ ಅಂತ ಹೇಳೋದಕ್ಕಿಂತ ಒಂದು ಪ್ರೀತಿಯ ಪರಿಚಯ, ಆತ್ಮೀಯ ಬಾಂಧವ್ಯ. ಅದಕ್ಕಾಗಿ ನಾನು ಬಂದಾಗಲೆಲ್ಲ ಅವರನ್ನು ಕೂಡ ನೋಡಿ ಹೋಗ್ತಾ ಇದ್ದೆ. ಮತ್ತು ಇತ್ತೀಚೆಗೆ ಅವರು ತೀರ್ಕೊಂಡ ಮೇಲೆ ಮಹಾರಾಣಿಯವರಿಗೆ, ಶ್ರೀಮತಿ ಪ್ರಮೋದಾ ದೇವಿ ಅವರಿಗೆ ಆಗಾಗ್ಗೆ ಭೇಟಿ ಮಾಡ್ತಾ ಇರ್ತೀನಿ. ಅವರನ್ನು ಬೆಂಗಳೂರಿನಲ್ಲಿ ಮತ್ತು ಇಲ್ಲಿ ಬಂದಾಗ ಅವರನ್ನು ಭೇಟಿ ಮಾಡಿ ಹೋಗೋದು ಒಂದು ಗೌರವದ ಸಂಕೇತಕ್ಕಾಗಿ ನಾನು ಬಂದು ಹೋಗ್ತೇನೆ. ಹಾಗಾಗಿ ಇವತ್ತು ಅವರನ್ನು ಸಮಯ ಕೇಳ್ಕೊಂಡಿದ್ದೆ, ಬಂದು ತಮ್ಮನ್ನು ನೋಡಬೇಕು ಅಂತೇಳಿ. ಒಡೆಯರು ನಮ್ಮ ಯುವರಾಜರು ತುಮಕೂರಿಗೆ ನಮ್ಮ ಸಂಸ್ಥೆ ಕೂಡ ಬಂದಿದ್ದರು, ಹಾಗಾಗಿ ಅವರನ್ನು ಭೇಟಿ ಮಾಡಿ ಅವ್ರ ದರ್ಶನ ಮಾಡಿ ಹೋಗೋಣ ಅಂತ ಬಂದಿದ್ದೇನೆ. ಸರ್, ಈಗ ಬೆಂಗಳೂರು ಮೈಸೂರು ರೈಲ್ವೆ ವಿಚಾರದಲ್ಲಿ ADGP ಕೂಡ ಮೊನ್ನೆ ಹೋಗಿ ವೀಕ್ಷಣೆ ಮಾಡಿ ತಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ರಿಪೋರ್ಟ್ ಕೊಟ್ಟಿದ್ದಾರೆ ಅಂದರೆ ನಾಟ್ ಇನ್ ರಿಟರ್ನ್ ಫಾರ್ಮ್, ನನಗೆ ಬ್ರೀಫ್ ಮಾಡಿದ್ದಾರೆ. ಬಹಳಷ್ಟು ಅಲ್ಲಿ ಟ್ರಾಫಿಕ್ಕಿಗೆ ರೆಗ್ಯುಲೇಟ್ ಮಾಡ್ತಕ್ಕಂಥ ಯಾವುದೇ ರೀತಿಯ ಕ್ರಮಗಳನ್ನು ಹೈವೇ ಅಥಾರಿಟಿನವರು ತಗೊಂಡಿಲ್ಲ. ಅವರು ಸೈನ್ ಬೋರ್ಡ್ಸ್ ಹಾಕೋದಾಗಲಿ ಅಥವಾ ಎಲ್ಲಿ ಅಗತ್ಯ ಇದೆ ಅಲ್ಲಿ ತಡೆ ಮಾಡ್ತಕ್ಕಂಥದ್ದಾಗಲಿ ಅದೆಲ್ಲವನ್ನು ಕೂಡ ಅವರು ಎಕ್ಸಿಟ್ ಟು ಎಂಟ್ರಿ ಅಥವಾ ಬೇರೆ ಬೇರೆ ರೀತಿಯ ಅಂದರೆ ಹೈ ಸ್ಪೀಡ್ ಹೋಗಿ ಇಷ್ಟೇ ಸ್ಪೀಡ್ ಇರಬೇಕು, ಬೇರೆ ಬೇರೆ ಹೈವೇನೆಲ್ಲ ತಾವು ನೋಡಿರ್ಬೋದು 110 ಕಿಲೋಮೀಟ್ರ್ ಮೇಲೆ ಹೋಗ್ಬೇಡಿ ಅಂತ ಹಾಕಿರ್ತಾರೆ, 80 ಕಿಲೋಮೀಟ್ರ್ ಮೇಲೆ ಹೋಗ್ಬೇಡಿ ಅಂತ ಹಾಕಿರ್ತಾರೆ. ಅಂಥದ್ದೆಲ್ಲ ಏನೂ ಇನ್ನೂ ಕೂಡ ಮಾಡಿಲ್ಲ. ಅದಕ್ಕಾಗಿ ಅವರು ನಮ್ಮ ADGP ಟ್ರಾಫಿಕ್ನವರು ಬಂದು ನೋಡಿ ನನಗೆ ವರದಿ ಕೊಟ್ಟಿದ್ದಾರೆ. ಈಗ ಹೈವೇ ಅಥಾರಿಟಿ ಅವ್ರ ಹತ್ರ ನಾವು ಅವ್ರಿಗೆ ಸೂಚನೆ ಕೊಡ್ತೇವೆ. ಜೊತೆಗೆ ನಿನ್ನೆ ರಾತ್ರಿ ಕೂಡ ಯಾವುದೋ ಒಂದು ರೀತಿಯಲ್ಲಿ ಹೈವೇನಲ್ಲಿ ಒಂದು ರಾಬರಿ ಆಗಿದೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ನಮ್ಮ SP ಮಂಡ್ಯದವರಿಗೆ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ, ತಕ್ಷಣ ಅದರ ಕ್ರಮ ತಗೋಬೇಕು, ಯಾರು ಅವರನ್ನು ಹಿಡಿಬೇಕಾಗ್ತದೆ ಅಂತೇಳಿ. ಅವ್ರು ಯಾಕೆಂದರೆ ಅವರು ಒಬ್ಬ ವ್ಯಕ್ತಿಯನ್ನು ಅವರು ಹೊಡೆದು ಮಾಡಿ ಅವ್ರ ಹತ್ರ ಎಲ್ಲ ಹಣ ಕಿತ್ಕೊಂಡು ಎಲ್ಲ ಮಾಡಿ ಹೋಗಿದ್ದಾರೆ. ಅವರು ಈಗ ಆಸ್ಪತ್ರೆಯಲ್ಲಿದ್ದಾರೆ. ಅವರ ಹೇಳಿಕೆ ಆಧಾರದ ಮೇಲೆ ಈಗ ನಾವು ಅದನ್ನು ಅವ್ರನ್ನ ಹುಡುಕ್ತೇವೆ. ಎರಡನೇ ಟೋಲ್ ಸಂಗ್ರಹ 8 ಗಂಟೆಯಿಂದ ಆರಂಭ ಆಗಿದೆ ಸರ್. ನೋಡಿ, ಹೈವೇ ಅಥಾರಿಟಿನವರು ಅವ್ರಿಗೆ ಬೇಕಾದ ಅವ್ರು ಮಾಡ್ತಾರೆ, ಅವ್ರು ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಕೇಂದ್ರ ಸರ್ಕಾರದ ಕಂಟ್ರೋಲ್ನಲ್ಲಿ ಇರ್ತಕ್ಕಂಥದ್ದು ನಾವು ಅವರಿಗೆ ಗಮನಕ್ಕೆ ತಂದಿದ್ದೇವೆ. ಈ ಟೋಲ್ ಹಾಕೋದೇ ಬೇಡ ಅನ್ನೋ ರೀತಿಯಲ್ಲಿ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ. ಆದರೂ ಕೂಡ ಅವರು ಹಣ ಸಂಗ್ರಹಣೆ ಮಾಡಬೇಕಲ್ಲ, ಅವರೇನು ಫ್ರೀ ಮಾಡೋದಕ್ಕೆ ಒಪ್ತಾ ಇಲ್ಲ. ಹಾಗಾಗಿ ಅವರಿಗೆ ಇಂತಿಷ್ಟು ವರ್ಷಗಳು ರಸ್ತೆ ಮಾಡಿದವರಿಗೆ ಹಣ ಸಂಗ್ರಹಣೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಾರೆ, ಅವರು ಪ್ರಿಕಂಡೀಷನ್ ಅದು. ಅದರಿಂದ ನಾವು ಎಷ್ಟು ಮಾಡಬಹುದು ಅನ್ನೋದನ್ನ ಒಂದಿಷ್ಟು ರೆಗ್ಯುಲೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡಿ, ಅವಸರದಲ್ಲಿ ಇದೆಲ್ಲ ಸಂಪೂರ್ಣವಾಗಿ ಆಗಿದ ಮೇಲೆ ಅವರು ಉದ್ಘಾಟನೆ ಮಾಡಬೇಕಾಗಿತ್ತು. ಪ್ರಧಾನಮಂತ್ರಿಗಳನ್ನ ಕರ್ಕೊಂಡು ಬಂದು ಚುನಾವಣೆಯ ಮೊದಲು ರಾಜಕೀಯದ ದುರುದ್ದೇಶ ಇಟ್ಕೊಂಡು ಅವರು ಈ ರಸ್ತೆಯನ್ನ ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕಾಗಿ ಈ ತೊಂದರೆಯನ್ನ ನಾವೆಲ್ಲ ಜನರೆಲ್ಲ ಅನುಭವಿಸ್ಬೇಕಾಗಿದೆ. ಮೊದಲೇ ಎಲ್ಲ ಏನವರ ಅವರ ಅಜೆಂಡಾ ಏನಿದೆ, ಅವರಿಗಿದ್ದಂಥ
ಏನು ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಏನಿದೆ ಅದನ್ನ ಅವರು ಸಂಪೂರ್ಣವಾಗಿ ಮಾಡಿಲ್ಲ ಇನ್ನು ಕೂಡ, ಅದನ್ನ ಮಾಡಬೇಕು ಅಂತೇಳಿ ನಾವು ಅವ್ರಿಗೆ ತಿಳಿಸ್ತೇವೆ. ನೋಡಿ, ಅದೇ ಈಗ ನಮ್ಗೆ ಬಂದಿರತಕ್ಕಂಥದ್ದು. ಇಷ್ಟು ಬೇಗ ಅಷ್ಟು ಜನ ಸಾಯ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಇದು ಲೋಪ ಇದೆ. ಅದನ್ನ ಕೇಂದ್ರ ಸರ್ಕಾರದ ಗಮನಕ್ಕೂ ತರ್ತೇವೆ. ಅಕಸ್ಮಾತ್ ಅವ್ರು ಏನಾದ್ರು ಸರಿಪಡಿಸಲಿಲ್ಲ ಅಂದ್ರೆ ಏನ್ ಕ್ರಮ ತಗೋಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡ್ತೇವೆ. ಇಲಾಖೆ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವಂತ ಪ್ರೋಸೆಸ್ ಯಾವಾಗ ಆರಂಭ ಆಗುತ್ತೆ? ಈಗಾಗ್ಲೇ ಪ್ರಾರಂಭ ಮಾಡಿದೀವಿ. ನಾವು ನಮ್ಮ ಪ್ರಣಾಳಿಕೆಯಲ್ಲಿ 2.5 ಲಕ್ಷ ಜನ ಹುದ್ದೆಗಳು ಖಾಲಿ ಇದೆ, ಅದನ್ನೆಲ್ಲವನ್ನು ಭರ್ತಿ ಮಾಡ್ತೇವೆ ನಾವು ಸರ್ಕಾರಕ್ಕೆ ಬಂದಾಗ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ಅದರ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಪ್ರೈಮರಿ ಸೆಕೆಂಡರಿ ಎಜುಕೇಷನ್ ನಲ್ಲಿ ಮೇಸ್ಟ್ರುಗಳನ್ನ ರೆಕ್ರೂಟ್ ಮಾಡ್ತಕ್ಕಂಥದ್ದು ಟೀಚರ್ಸ್ನ, ಜೊತೆಗೆ ನಮ್ಮ ಇಲಾಖೆಯಲ್ಲಿ 15,000 ಹುದ್ದೆಗಳು ಪೊಲೀಸ್ ಇಲಾಖೆಯಲ್ಲಿ ಇದೆ. ಅದನ್ನ ಈಗಾಗಲೇ ಮೊದಲನೇ ಹಂತದಲ್ಲಿ 3,500-4,000 ಜನ ಕಾನ್ಸ್ಟೇಬಲ್ಸ್ಗೆ ರೆಕ್ರೂಟ್ ಮಾಡ್ತೀವಿ. ತಕ್ಷಣದಲ್ಲೇ ಅದು ಪ್ರಾರಂಭ ಆಗುತ್ತೆ. ಸಬ್ಇನ್ಸ್ಪೆಕ್ಟರ್ 400 ಜನ ಸಬ್ಇನ್ಸ್ಪೆಕ್ಟರ್ ಹುದ್ದೆನೂ ಕೂಡ ಅದನ್ನು ಕೂಡ ಸದ್ಯದಲ್ಲೇ ತೀರ್ಮಾನ ಮಾಡ್ತೀವಿ. ಈಗಾಗಲೇ ಏನು PSI ಹಗರಣ ಅಂತಿದೆ, ಅದು ಕೋರ್ಟ್ನಲ್ಲಿದೆ. 5ನೇ ತಾರೀಕು ನಮಗೆ ಸಮಯ ಕೊಟ್ಟಿದ್ದಾರೆ ಕೋರ್ಟಲ್ಲಿ, ನಮ್ಮ ಅನಿಸಿಕೆಗಳನ್ನು ಹೇಳಬೇಕು ಹಾಗೆ ಅಂತೇಳಿ ಕೇಳಿದ್ದಾರೆ. ನಾವೆಲ್ಲ ಚರ್ಚೆ ಮಾಡಿ ನಮ್ಮ ಸರ್ಕಾರದ ಅಭಿಪ್ರಾಯವನ್ನು 5ನೇ ತಾರೀಕು ತಿಳಿಸ್ತೇವೆ. ಅದು ಸಾಲ್ವ್ ಆಗಿದ ಮೇಲೆ ಏನು ಕೋರ್ಟ್ ಏನು ಡೈರೆಕ್ಷನ್ ಕೊಡುತ್ತೆ ಅದ್ರ ಪ್ರಕಾರ ಮುಂದುವರಿತೇವೆ. ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಈಗ ಭಾಗಶಃ ನಾನು ಹಿಂದೆ ನಾನು ಗೃಹ ಸಚಿವನಾಗಿ ಇರುವಾಗಲೇ ಭಾಗಶಃ ನಾವು ಅದನ್ನ ಅನುಷ್ಠಾನಕ್ಕೆ ತಂದಿದ್ದೇವೆ. ಇನ್ನು ಕೆಲವು ಬಹಳ ಪ್ರಾಮುಖ್ಯವಾದಂಥದ್ದು ಅವರ ಸ್ಯಾಲರಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಒಂದಿಷ್ಟು ರಿವಿಷನ್ ಮಾಡಿದ್ದೇವೆ, ಆದರೆ ಸಂಪೂರ್ಣ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅಷ್ಟೊತ್ತಿಗೆ ನಮಗೆ ಬೇರೆ ಸರ್ಕಾರ ಬಂತು, ಅವರು ಮಾಡಿಲ್ಲ. ಅದನ್ನ ಮುಂದಿನ ದಿನದಲ್ಲಿ ಅದನ್ನು ಪರಿಶೀಲನೆ ಮಾಡ್ತೇವೆ. ಎಲ್ಲಾ ವರ್ಗದವರಿಗೂ ಎಲ್ಲಾ ಭಾಗ್ಯ ಗ್ಯಾರಂಟಿಗಳು ಸಿಕ್ಕಿದೆ, ಪೊಲೀಸರಿಗೆ ಮಾತ್ರ ಯಾವುದೂ ಸಿಕ್ಕಿಲ್ಲ. ಅದರಲ್ಲಿ ಯತ್ನ ಮಾಡಿ ಯಾವ್ದನ್ನ ಸದ್ಯದಲ್ಲಿ ಅನುಷ್ಠಾನ ಮಾಡಬೇಕು ಅದನ್ನು ಖಂಡಿತವಾಗಿ ಮಾಡ್ತೀವಿ. ಅದನ್ನ ಮಾಡ್ತೇವೆ ಯಾಕೆಂದ್ರೆ ಅದು ಕಂಪಲ್ಸರಿ ಮಾಡಬೇಕು ಅಂತ ಹೇಳಿ ನಾನು ಹಿಂದೆನೆ ಹೇಳಿದ್ದೆ. ವೀಕ್ಲಿ ಆಫ್ ಕೊಡ್ಲೇಬೇಕು, ಅವರಿಗೆ ಒಂದಿಷ್ಟು ರೆಸ್ಟ್ ಬೇಕಾಗ್ತದೆ, ಮಾನಸಿಕವಾಗೂ ಆಗ್ಬೇಕಾಗತ್ತೆ, ದೈಹಿಕವಾಗೂ ಆಗ್ಬೇಕಾಗತ್ತೆ ಅಂತ ಹೇಳಿ ಅದರಲ್ಲಿ ನಂಬಿಕೆ ಇರ್ತಕ್ಕಂತ ನಾನು ಅದನ್ನ ಅನುಷ್ಠಾನ ಮಾಡ್ತೇವೆ. ಅದಿದೆಯಲ್ಲ, ಅದು ಖಂಡಿತವಾಗಿ ಅದ್ರ ಬಗ್ಗೆ ಈಗಾಗ್ಲೇ ನಾವು ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದ್ದೇವೆ. ನೈಟ್ ಡ್ಯೂಟಿ ಮಾಡಿದಂತವರಿಗೆ ನಾವು ಅವರಿಗೆ ಇದು ಏನು ಬೆನಿಫಿಟ್ ಕೊಡಬೇಕು ಅಂತೇಳಿ ನಾವು ಪ್ರಣಾಳಿಕೆಯಲ್ಲೇ ಸೇರಿದ್ದೇವೆ. ಪ್ರಣಾಳಿಕೆ ಅನುಷ್ಠಾನಕ್ಕೆ ನಮ್ಗೆ ಒಂದಿಷ್ಟು ಸಮಯನೂ ಬೇಕಲ್ವಾ, ಅದಕ್ಕೆ ಒಂದೊಂದೇ ಹಂತವಾಗಿ ಮಾಡ್ಕೊಂಡು ಬರ್ತೇವೆ. ಈಗಾಗಲೇ ಏನು ಇದನ್ನ ಗ್ಯಾರಂಟಿದ ಜೊತೆಗೆ ಮಾರ್ಕೆಟಿಂಗ್ ಇದರಲ್ಲಿ APMC ಕೇಂದ್ರ ಸರ್ಕಾರ ತಂದಂತ ಲಾಗಳೇನಿತ್ತು ಅದನ್ನ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದು. ಈಗ ಅದನ್ನ ಈ ಸದನದಲ್ಲೇ ಇಡ್ತಾ ಇದ್ದೇವೆ ವಾಪಸ್ ತಗೊಳ್ಳೋದಕ್ಕೆ. ಅದನ್ನೆಲ್ಲ ವಾಪಸ್ ತಗೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ವಿ ಕ್ಯಾಬಿನೆಟ್ ಅಲ್ಲಿ, ಅದನ್ನೆಲ್ಲ ಮಾಡ್ತೇವೆ. ಇಲ್ಲ, ಅದು ಮಾಡ್ತಾನೆ ಇದಾರೆ. ಏನದೇನು ಸರ್, ಈಗ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡೋದು ಏನು ಹೊಸದೇನಲ್ಲ, ಅದನ್ನೆಲ್ಲ ಮಾಡ್ತಾರೆ. ಯಾವ್ಯಾವ ಸ್ಟೆಪ್ಸ್ ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಅವ್ರದ್ದು ಸಾಯಬಾರದು ಆ ರೀತಿಯಲ್ಲಿ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀವಿ. ಥ್ಯಾಂಕ್ ಯು.